ಕೃಷ್ಣರಾಜಪುರಂ ವಿಧಾನಸಭಾ ಕ್ಷೇತ್ರದ ವಿಜಿನಾಪುರ ವಾರ್ಡಿನಲ್ಲಿ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿದ್ದ ಬಡವರಿಗೆ ಕ್ಷೇತ್ರದ ಶಾಸಕರು ಹಾಗೂ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಬಸವರಾಜ್ ಹಾಗೂ ವಿಜಿನಾಪುರ ಸಮಾಜ ಸೇವಕರಾದ ಬಾಬು ಸೆಲ್ವಂ ರವರು ಉಚಿತ ತರಕಾರಿ ಹಾಗೂ ದಿನಸಿ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭೈರತಿ ಬಸವರಾಜ್ ನಮ್ಮ ಕ್ಷೇತ್ರದಲ್ಲಿ ಲಾಕ್ಡೌನ್ ಪ್ರಾರಂಭದಿಂದಲೂ ಬಡವರಿಗೆ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಬಾಬು ಸೆಲ್ವಂ 4 ಬಾರಿ ಬಡವರಿಗೆ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು ಅವರ ಮಾರ್ಗದರ್ಶನದಲ್ಲಿ ಸರ್ಕಾರ ನಡೆಯಲಿದೆ ಅಂತ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಬು ಸೆಲ್ವಂ ನಮ್ಮ ಶಾಸಕರ ಆದೇಶದಂತೆ ವಾರ್ಡಿನಲ್ಲಿ ಮನೆ ಮನೆಗೆ ತೆರಳಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ್ದೀವಿ. ಇಂದು ವಾರ್ಡಿನ 6 ಭಾಗಗಳಲ್ಲಿ 3,000 ಜನರಿಗೆ ದಿನಸಿ ಕಿಟ್ ವಿತರಣೆ ಮಾಡಿದ್ದೀವಿ ಅಂತ ಹೇಳಿದರು. ಹಾಗೆ ಮುಖಂಡರಾದ ಕುಮಾರಸ್ವಾಮಿ ಮಾತನಾಡಿ ನಮ್ಮ ಭಾಗದಲ್ಲಿ ಬಸವರಾಜು ಮತ್ತು ಬಾಬು ಸೆಲ್ವಂ ಉತ್ತಮವಾಗಿ ಬಡವರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಆನಂದ್, ದಿನೇಶ್, ಸಾಧು, ಮುರುಘಾ, ಮುನಿಯಮ್ಮ ಸೇರಿದಂತೆ ಅನೇಕ ಜನ ಭಾಗವಹಿಸಿದರು. ನಾಯಕರು ಅವರು ಇವತ್ತು ಸಮರ್ಥವಾಗಿ ರಾಜ್ಯವನ್ನು ಆಳ್ತಾ ಇದ್ದಾರೆ. ಸಮರ್ಥವಾದ ನಾಯಕತ್ವವನ್ನು ವಹಿಸ್ಕೊಂಡು ಎಲ್ಲರನ್ನು ಕೂಡ ಒಂದು ವಿಶ್ವಾಸ ತೆಗೆದುಕೊಂಡು ಇವತ್ತು ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಏನಿಲ್ಲ. ಆ ಥರ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಹೈಕಮಾಂಡ್ ಇದೆ, ಅವರೆಲ್ಲವನ್ನು ಕೂಡ ಶಮನಗೊಳಿಸುವಂಥ ಕೆಲಸ ಮಾಡ್ತಾರೆ. ಸತತವಾಗಿ ನಡೀತಿದೆ, ಮುಂದೆ ಕೂಡ ಇದು ಕಂಟಿನ್ಯೂಷನ್ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿನ ನಾಗರಿಕರು, ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾನೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿರುತ್ತೆ, ಯಾರೂ ಕೂಡ ಹಸಿದು ಮಲಗಬಾರ್ದು, ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಸರ್ಕಾರದ ವತಿಯಿಂದ ನಮ್ಮ ಮಾತನ್ನು ಹೇಳಿದರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಎರಡನೇ ಬಾರಿಗೆ ಕೊಡ್ತಾರೆ ಬಾಬು ಸೆಲ್ವಂ ಅವರು, ಇವತ್ತು ಎರಡನೇ ಬಾರಿ ಅಲ್ಲ 3-4 ಬಾರಿ ಆಗಿದೆ, ಕೊಡ್ತಾನೆ ಇದ್ದಾರೆ. ಆಮೇಲೆ ರಾಜಕೀಯ ಸಿಕ್ಕಿದೇನು ರಾಜಕೀಯದಲ್ಲಿ ಯಡಿಯೂರಪ್ಪನವ್ರನ್ನ ಇಳಿಸಬೇಕು ಅಂತೇಳಿ ಅದೆಲ್ಲ ಸುಳ್ಳು, ಸತತವಾಗಿ ನಡೀತಿದೆ, ಮುಂದೆ ಕೂಡ ಇದು ಕಂಟಿನ್ಯೂಷನ್ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿನ ನಾಗರಿಕರು, ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾನೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿರುತ್ತೆ, ಯಾರೂ ಕೂಡ ಹಸಿದು ಮಲಗಬಾರ್ದು, ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಸರ್ಕಾರದ ವತಿಯಿಂದ ನಮ್ಮ ಮಾತನ್ನು ಹೇಳಿದರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಎರಡನೇ ಬಾರಿಗೆ ಕೊಡ್ತಾರೆ ಬಾಬು ಸೆಲ್ವಂ ಅವರು, ಇವತ್ತು ಎರಡನೇ ಬಾರಿ ಅಲ್ಲ 3-4 ಬಾರಿ ಆಗಿದೆ, ಕೊಡ್ತಾನೆ ಇದ್ದಾರೆ. ಆಮೇಲೆ ಸಿಕ್ಕಿದೇನು ಪ್ರಸ್ತುತ ರಾಜಕೀಯದಲ್ಲಿ ಯಡಿಯೂರಪ್ಪನವ್ರನ್ನ ಇಳಿಸಬೇಕು ಅಂತೇಳಿ ಅದೆಲ್ಲ ಸುಳ್ಳು. ನಾಯಕರು ಅವರು ಇವತ್ತು ಸಮರ್ಥವಾಗಿ ರಾಜ್ಯವನ್ನು ಆಳ್ತಾ ಇದ್ದಾರೆ. ಸಮರ್ಥವಾದ ನಾಯಕತ್ವವನ್ನು ವಹಿಸ್ಕೊಂಡು ಎಲ್ಲರನ್ನು ಕೂಡ ಒಂದು ವಿಶ್ವಾಸ ತೆಗೆದುಕೊಂಡು ಇವತ್ತು ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಏನಿಲ್ಲ. ಆ ಥರ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಹೈಕಮಾಂಡ್ ಇದೆ, ಅವರೆಲ್ಲವನ್ನು ಕೂಡ ಶಮನಗೊಳಿಸುವಂಥ ಕೆಲಸ ಮಾಡ್ತಾರೆ. ಮೂರನೇ ಭಾಗ, ಮೂರನೇ ಸತಿ ರೇಷನ್ ಅನ್ನಿಸ್ತಾ ಇದ್ದೀವಿ. ಯಾಕಂದರೆ ವಿಜಯನಗರ ಬಂದು ಜಾಸ್ತಿ ಬಡವರು ಇರೋ ಭಾಗ ಇದು. ಒಂದೇ ಕಡೆ ಕೊಟ್ಟರೂ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಪಾಯಿಂಟ್ ವೈಸ್ ಕೊಡ್ತೇವೆ. ಒಂದೊಂದು ಪಾಯಿಂಟಲ್ಲೂ ಒಂದೊಂದು ಲೀಡ್ರ್ಗಳು ಇರ್ತಾರಲ್ಲ, ಅವ್ರು ಬೂತ್ ವೈಸ್ಗಳನ್ನ ಜನ ಸೇರಿಸ್ಕೊಂಡು ಒಂದೊಂದು ಭಾಗದಲ್ಲಿ 500, 600, 700 ಆ ಥರ ಜನಗಳನ್ನ ಸೇರಿಸ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು, ಯಾಕಂದರೆ ಸಚಿವರು ಅಲ್ಲೇ ಬರೋವಾಗ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು. ಮೇಯ್ನ್ ಅವರು ರಾಜ್ಯ ಸುತ್ತವರು, ಅವ್ರಿಗೆ
ಒಳ್ಳೆ ಇದಿರಬೇಕಂತ ಹೇಳ್ಬಿಟ್ಟು ನಾವು ಒಂದೊಂದು ಪಾಯಿಂಟಲ್ಲಿ ಇವತ್ತು 6 ಪಾಯಿಂಟ್ ಮಾಡಿದ್ವಿ ವಿಜಯನಗರದಲ್ಲಿ. 6 ಪಾಯಿಂಟಲ್ಲಿ ಫಸ್ಟ್ ಪಾಯಿಂಟ್ ಬಂದು ಗಾಯತ್ರಿ ಸ್ಕೂಲು ದಿನೇಶು ಸುಜಯಿ ಅವ್ರ ತಂಡದವರು, ಸೆಕೆಂಡ್ ಬಂದು ಯಲ್ಲಮ್ಮ ಟೆಂಪಲಲ್ಲಿ ಆನಂದು ಸೇದು ಅಂತೇಳಿ, ಮೂರನೇ ಪಾಯಿಂಟ್ ಬಂದು ಎಫ್ ಸಿ 5th ಕ್ರಾಸಲ್ಲಿ ಕಾಳಿ ಮಂಜಮ್ಮ ಅಂತೇಳಿ, ನಾಲ್ಕನೇ ಪಾಯಿಂಟ್ ಬಂದು ನಮ್ಮ ಐ ಟಿ ಐ ಲೆವೆಟು ಮುನ್ರಾಜು ಸುಬ್ರಹ್ಮಣಿ ಅಂತೇಳಿ, ಐದನೇ ಪಾಯಿಂಟ್ ಬಂದು ನಮ್ಮ ಟೀಮ್ ವಾರಿಯರ್ಸ್ ಆನಂದು ಅವರು ಕಮಲಮ್ಮ ಅಂತೇಳಿ ಅವ್ರ ಭಾಗದಲ್ಲಿ, ಆರನೇದು ಬಂದು ನಮ್ಮ ಅಯ್ಯಪ್ಪ ಅವ್ರ ಫುಲ್ ಟೀಮವರು ಸುಬ್ರಹ್ಮಣ್ಯ ಲೆವೆಟಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ ಪಾಯಿಂಟ್ ವೈಸ್ ಮಾಡಿದ್ರೆ ಎಲ್ಲರ ಜನರಿಗೂ ಎಲ್ಲ ಭಾಗದಲ್ಲಿರೋರಿಗೂ ಸಿಗತ್ತೆ, ಒಬ್ಬರು ಸಿಕ್ಕಿಲ್ಲ ಒಬ್ರಿಗೆ ಇದಾಗಬಾರ್ದು ಅಂತೇಳಿ ಬಡವರ ಜಾಗದಲ್ಲಿ ಎಲ್ಲ ಮನೆ ಮನೆಗೂ ಸೇರ್ಬೇಕನ್ನೋ ಕಾರ್ಯಕ್ರಮ ಕೈಯಲ್ಲಿ ಎತ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ನಾಯಕರಾದ ಬಸವರಾಜನ ಸೂಚನೆ ಕೊಟ್ಟಿದ್ದು ಹಂಗೆ, ನಮಗೆ ಭಾಗ ಮನೆ ಮನೆ ಬಾಕ್ಲಲ್ಲಿ ಒಂದೊಂದು ಮನೆಗೂ ರೇಷನ್ನು ತರಕಾರಿಗಳು ಹೋಗಿ ಸೇರಬೇಕು ಬಡವ್ರು. ಯಾಕಂದರೆ ಎಲ್ಲರೂ ಇಷ್ಟು ದಿವಸ ಕೆಲಸಗಳು ಇಲ್ಲಿ ಇಲ್ದಿರ ಇದ್ದರು, ಇವಾಗ ತಾನೇ ಕೆಲಸ ಸ್ಟಾರ್ಟ್ ಆಗಿದೆ, ಎಲ್ಲರೂ ಹೌದು ಇವಾಗ ತಾನೇ ಕೆಲಸ ಸ್ಟಾರ್ಟ್ ಮಾಡೋರು. ಓಕೆ, ಇನ್ಮೇಲೆ ಅವ್ರವ್ರ ಕೆಲಸಗಳು ನೋಡ್ತಾರೆ, ಇನ್ಮೇಲೆ ನಾವು ನಮ್ಮ ಕೆಲಸಗಳು ಏನೇನು ಇದೆಯೋ ಅಭಿವೃದ್ಧಿ ಕಡೆ ಇದು ಮಾಡ್ಕೊಂಡು ಹೋಗ್ತೀವಿ. ಈ ಕೊರೋನಾ ಆದಷ್ಟು ಬೇಗ ದೇವರು ಈ ಕೊರೋನಾದಿಂದ ನಮಗೆಲ್ಲರೂ ದೂರ ಮಾಡಿ ಎಲ್ಲರೂ ನಮ್ಮನ್ನೆಲ್ಲ ಮೊದಲಿದ ಈ ಥರ ಮಾಡ್ಬೇಕಂತೇಳಿ ಕೇಳ್ಕೊಳ್ಳಿ. ಇವತ್ತು ಎಷ್ಟು ಜನ ಕೊಟ್ಟಿದ್ದೀರಾ? ಇವತ್ತು ಸುಮಾರು 3,000 ಜನ ಕೊಟ್ಟಿದ್ದೀವಿ ರೇಷನ್ನು, ತರಕಾರಿಗಳು ಎರಡು ಕೊಟ್ಟಿದ್ದೀವಿ ಇವತ್ತು 3,000 ಜನಕ್ಕೆ. ಮುಂದಿನ ದಿನಗಳಲ್ಲಿ ಬರೋ ವಾರದಲ್ಲಿ ಇನ್ನೊಂದು 2,000 ಕೊಡಬೇಕಂತಿದ್ದೀವಿ. ನಾವು ಸಾಹೇಬರು ನಮ್ಮ ನಾಯಕರದ್ದು ಡೇಟ್ ಕೇಳಿಕೊಂಡು ಲಾಸ್ಟ್ ಫೈನಲ್ ಬರೋ ವಾರ ಮುಗಿಸ್ತೀವಿ. ಮುಗಿಸಿದ್ರೆ 4th ಬಾರಿ 5th ಬಾರಿ ಆಗುತ್ತೆ ನಮ್ಮ. ಅವ್ರು ಬಂದಿದ್ದರು ಬಸವರಾಜಣ್ಣ, ನಾವೆಲ್ಲ ಸೇರ್ಕೊಂಡು ಬಡವರಿಗೆ ಅಕ್ಕಿ ಬೇಳೆ ಎಲ್ಲನೂ ದಾನ ಮಾಡ್ತಾಯಿದ್ದೀವಿ. ಇದು ಮೂರನೇ ಟೈಪ್ ಮಾಡ್ತಾ ಇರೋದು. ಅಣ್ಣ ಒಳ್ಳೆ ಜನಪ್ರಿಯ ನಾಯಕ ಬಸವರಾಜಣ್ಣಿಂದ ಎಲ್ಲ ಚೆನ್ನಾಗಿ ಕ್ಲೀನಾಗಿ ನಡೀತಾ ಐತೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ. ಅವ್ರು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಂತ್ರಿ ಆದಮೇಲೆ ಸೂಪರ್ ಕೆಲಸ ಮಾಡ್ತಾವ್ರೆ. ತುಂಬ ಜೆಂಟ್ಲ್ಮ್ಯಾನು, ರಾಜ ಹುಲಿ ಅಂತ ಹೆಸರು ಬಂದಿದೆ. ಕೇರ್ ಪ್ರೋಗ್ರಾಮ್ಗೆ ಅವ್ರು ಬದುಕಿರೋ ತಗೊಳ್ಳಿ, ಅವರೇ ಎಂ ಎಲ್ ಎ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಹೇಳಿ ಕುಮಾರಸ್ವಾಮಿ ಅಂತ.